ಅವನ ಸೇವೆ ನಾವು ಮಾಡಬೇಕು, ಅವನ ಕೃಪೆಗೆ ಪಾತ್ರರಾಗಿ ಅವನಿಂದ ನಮ್ಮ ಸ್ವಸ್ವರೂಪದ ಜ್ಞಾನ ಮಾಡ್ಕೋಬೇಕು. ಅಂದಾಗ ಈ ಹುಟ್ಟು ಸಾವುಗಳ ನಿವೃತ್ತಿಯಾಗಿ ನಮಗೆ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಆಕತಿಪ. ಇದರ ಅಪೇಕ್ಷೆ ನಮ್ಮೆಲ್ಲರಲ್ಲಿ ಇರಬೇಕಾದದ್ದು. ಹಂಗ ಚನ್ನ ಬಸವಣ್ಣನಿಗೆ, ಬಾಲಕನಾದಂತಹ ಚನ್ನ ಬಸವಣ್ಣನಿಗೆ ಅಂಥ ಸಮರ್ಥ ಗುರು ನನಗೆಂದು ಸಿಕ್ಕಾನು ಅಂತ ಅವರು ಹುಡುಕಾಡ್ತಾ ಇದ್ರು. ಹಾಂಗ ದಿನಗಳು ಉರುಳಿದವು. ಆ ಬಳಿಕ ಅವರ ಊರ ಸಮೀಪದೊಳಗನೆ ಒಂದು ಭೂತೇಶನ ಗುಡ್ಡ ಅಂತಿತ್ತು, ಪರ್ವತ, ಒಂದು ಭೂತೇಶನ ಗುಡ್ಡ. ಆ ಗುಡ್ಡದ ಮ್ಯಾಲೆ ಒಂದು ಬಸವಣ್ಣನವರ ದೇವಸ್ಥಾನ. ಆ ದೇವಸ್ಥಾನದ ಮಗ್ಗಲಕನ ಭೂತೇಶ ಯೋಗಿಗಳ ಆಶ್ರಮ ಅಂತಿತ್ತು, ಭೂತನಾಥನ ಆಶ್ರಮ ಅಂತೂ ಕರಿತಿದ್ರು. ಆಶ್ರಮದೊಳಗ ಭೂತೇಶ ಯೋಗಿಗಳು ಅಂತ ಇರ್ತಿದ್ರು, ಬಹಳ ದೊಡ್ಡ ಜ್ಞಾನಿಗಳು, ತಪಸ್ವಿಗಳು, ಶಾಪಾನುಗ್ರಹ ಸಾಮರ್ಥ್ಯ ಉಳ್ಳವರು, ತ್ರಿಕಾಲ ಜ್ಞಾನಿಗಳು ಅವ್ರು ಇರ್ತಿದ್ರು. ಹಾಂಗ ಅಕಸ್ಮಾತ್ ಈ ಚನ್ನ ಬಸವಣ್ಣ ಆ ಗುಡ್ಡಕ್ಕ ಆ ಪರ್ವತಕ್ಕ ಹೋಗಿ ಆ ದೇವಸ್ಥಾನದೊಳಗೆ ಬಸವಣ್ಣನ ದರ್ಶನ ಮಾಡಿಕೊಂಡು ಹಂಗಾರೆ ಆಶ್ರಮದೊಳಗೆ ಮಹಾತ್ಮರದಾರು ಅವ್ರ ದರ್ಶನ ತಗೋಬೇಕು ಅಂತ ಬಂದ. ಬಾಲಕನಾದಂತ ಚನ್ನ ಬಸವಣ್ಣ ಬಂದ, ನೋಡ್ತಾನೆ ಮಹಾತ್ಮರನ್ನ, ಸಾಕ್ಷಾತ್ ಶಂಕರನೇ ಈ ರೂಪದೊಳಗೆ ಬಂದು ನನಗಾಗಿ ನನ್ನ ಉದ್ಧಾರ ಮಾಡುವ ಸಲುವಾಗಿ ಬಂದು ಕುತ್ತಾನು ಅನ್ನುವ ಭಾವದೊಳಗೆ ಅವರಿಗೆ ಆ ಗುರುವಿನ ದರ್ಶನ ಆಯಿತು. ಚನ್ನ ಬಸವಣ್ಣವರು ಅವ್ರ ಮುಂದೆ ಕುಂಡಿರ್ತಾರೆ. ಆ ಬಳಿಕ ಹಾಂಗ ಸ್ವಲ್ಪ ಹೊತ್ತು ಆದ ಬಳಿಕ ಭೂತೇಶ ಯೋಗಿಗಳು ಕಣ್ಣ ತೆಗೆದು ನೋಡ್ತಾರ ಹುಡುಗನಿಗೆ, ಯಾಕಪ್ಪ ನೀ ಎಷ್ಟೊತ್ತು ಕುಂಡ್ರಾಮ, ಮನೆಗೆ ಹೋಗಂಗಿಲ್ಲೇನು ಅಂತ ಕೇಳಿದ್ರು. ಇಲ್ಲ ಗುರುಗಳೇ, ಇದೇ ನನ್ನ ಮನೆ ಅಂತ ಉತ್ತರ ಕೊಡ್ತಾನೆ. ಅಲ್ಲಪ್ಪ, ಅಲ್ಲ ನಿಮ್ಮ ಮನೆ ಬ್ಯಾರೆ ಐತಿ, ನಿಮ್ಮ ತಂದೆ ತಾಯಿಗಳ ಹತ್ತಿರ ನೀ ಹೋಗಂಗಿಲ್ಲ ಅಂತ ಕೇಳಿದಾಗ, ಗುರುಗಳೇ ನನ್ನ ನಿಜವಾದ ತಂದೆ ತಾಯಿಗಳು ಅಂತಂದ್ರೆ ನೀವೇ, ನನ್ನ ನಿಜವಾದ ಬಂಧುಗಳು ಅಂತಂದ್ರೆ ನೀವೇ. ಅಲ್ಲೋ ಮರ ಏನು ಗಂಟು ಬಿದ್ದಿ, ಇಲ್ಲಿ ಯಾಕಾರ ಬಂದೋ ಪುಣ್ಯಾತ್ಮ ಅಂತ ಭೂತೇಶ ಯೋಗಿಗಳು ಕೇಳ್ತಾರೆ. ಆವಾಗ ಬಾಲಕನಾದಂತ ಚನ್ನ ಬಸವಣ್ಣ ಹೇಳ್ತಾನೆ, ಗುರುಗಳೇ ನಾ ಯಾಕೆ ಬಂದನಿ ಅಂತ ಕೇಳಿದರೆ, ನಾನು ಶರಣರ ವಚನಗಳನ್ನ ಕೇಳಿ, ಅನುಭಾವಿಗಳ ವಚನಗಳನ್ನ ಕೇಳಿ ನಾನು ಬಂದನಿ. ಶರಣರು ಹೇಳ್ತಾರೆ, ಗುರು ವಚನದಿಂದಲ್ಲದೆ ಭವಪಾಶ ಹರಿಯದು, ಗುರುವಚನದಿಂದಲ್ಲದೆ ಭವಪಾಶ ಹರಿಯದು, ಗುರುವಚನದಿಂದಲ್ಲದೆ ಜಾತಿ ಭೇದ ಮಾನದು, ಗುರುವಚನದಿಂದಲ್ಲದೆ ಸೂತಕ ಪಾತಕಂಗಳು ಕೆಡದಿಹವು, ಗುರುವಚನದಿಂದಲ್ಲದೆ ಅಂಗಮನ ಪ್ರಾಣಗಳು ಶುದ್ಧವಾಗಲರಿಯವು ಅಂತ ಹೇಳಿದರೆ, ಗುರುವಚನದಿಂದಲ್ಲದೆ ಮುಕ್ತಿ ಕಾಣಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದನ್ನು ತಿಳ್ಕೊಂಡು, ಅಂಥ ಗುರುಗಳೇ ನೀವು ಅಂತ ನಂಬಿಕೊಂಡು ನಾನು ನಿನ್ನ ಮುಂದೆ ಕೂತೀನಿ. ಅಪ್ಪಗಳ ನನಗೆ ಉಪದೇಶ ಮಾಡಬೇಕು, ನನಗೆ ಅನುಗ್ರಹ ಮಾಡಬೇಕು, ನನ್ನ ಉದ್ಧಾರ ಮಾಡಬೇಕು ಅಂತ ದಂಡವತ್ತು ನಮಸ್ಕಾರ ಹಾಕಿದಾಗ ಗುರುಗಳ ಹೃದಯ ಕರೆಯಿತು. ಲೋಕ ಕಲ್ಯಾಣಕ್ಕಾಗಿ ಬಂದಂತ ಕಾರಣಿಕ ಪುರುಷ ಇವ ಅನ್ನೋದನ್ನು ತಿಳ್ಕೊಂಡ್ರು ದಿವ್ಯ ದೃಷ್ಟಿಯಿಂದ. ಆವಾಗ ಅವನಿಗೆ ಇಷ್ಟ ಕರುಣೆಯಿಂದ ಅನುಗ್ರಹ ಮಾಡ್ತಾರಲ್ಲ, ತಮ್ಮಲ್ಲಿ ಇರುವಂತ ಜ್ಞಾನ ಸಂಪತ್ತವನ್ನ, ತಪಸ್ಸಿನ ಸಂಪತ್ತವನ್ನ ಎಲ್ಲಾನು ಆ ಬಾಲಕನಾದಂತ ಚನ್ನ ಬಸವಣ್ಣನ ಮಸ್ತಕದ ಮ್ಯಾಲ ತಮ್ಮ ವರದ ಹಸ್ತನ್ನ ಇಟ್ಟು ಶಕ್ತಿಪಾತ ಮಾಡಿಬಿಟ್ರು. ತಮ್ಮಲ್ಲಿ ಇರುವಂತಹ ಎಲ್ಲ ತಪಸ್ಸಿನ ಶಕ್ತಿ, ಜ್ಞಾನ ಶಕ್ತಿಯನ್ನು ಧಾರೆ ಎರೆದರು. ನಂತರ ಅವಧೂತ ಗೀತಾ ಅನ್ನುವಂತ ಒಂದು ಗ್ರಂಥ ಇತ್ತು, ಅದನ್ನು ಕೈಯಾಗಿ ಕೊಟ್ಟು ಹೇಳ್ತಾರು, ತಮ್ಮ ನನ್ನಲ್ಲಿರುವಂತಹ ಸಮಸ್ತ ಸಂಪತ್ತವನ್ನು ನಾನು ನಿನಗೆ ಧಾರೆ ಎರೆದನಿ, ಅದು ಕಾಲಾಂತರದಲ್ಲಿ ನಿನಗೆ ಅನುಕೂಲ ಆಗ್ತತಿ, ಕೆಲಸ ಕೊಡ್ತತಿ, ಈಗ ಮಾತ್ರ ಈ ಅವಧೂತ ಗೀತೆಯನ್ನು ಅಧ್ಯಯನ ಮಾಡ್ಕೋತ ನೀನು ಕಾಲಹರಣ ಮಾಡಪ್ಪ, ಪರಮಾತ್ಮ ನಿನಗೆ ಒಳ್ಳೆಯದ ಮಾಡಲಿ, ಸದಾವಕಾಲ ನಾನು ನಿನ್ನ ಜೊತೆಗೆ ಅದನಿ ಅಂತ ಅನುಗ್ರಹ ಮಾಡಿದ್ರು. ಆ ಗುರು ಕೃಪೆ ಪಡ್ಕೊಂಡಿಕರೆ ನಂತರ ಚನ್ನ ಬಸವಣ್ಣವರು ಅಂದ್ರೆ ಚನ್ನ ವೃಷಭೇಂದ್ರ ಸ್ವಾಮಿಗಳು ಅಂತ ನಾವೇನು ಕರಿತೀವಲ್ಲ, ಆ ಚನ್ನ ಬಸವಣ್ಣವರು ಅಲ್ಲಿ ತನಕ ಚನ್ನ ಬಸವಣ್ಣವರಿದ್ರು. ಗುರುವಿನ ಕೃಪೆಯಿಂದ ಇನ್ನು ಮ್ಯಾಲತ್ತೆ ನೀನು ಚನ್ನ ವೃಷಭೇಂದ್ರನೆಂಬ ನಾಮದಿಂದ ಖ್ಯಾತನಾಗುವಂತ ಆಶೀರ್ವಾದ ಮಾಡಿ ಕಳಿಸಿದ್ರು ಚನ್ನ ವೃಷಭೇಂದ್ರ ಸ್ವಾಮಿಗಳು. ಆಮೇಲೆ ಮನೆಗೆ ಬಂದ್ರು ಗುರು ಕೃಪೆಯನ್ನು ಪಡ್ಕೊಂಡು. ಮನೆಗೆ ಬಂದ ಬಳಿಕ ಕೆಲವೊಂದು ದಿವಸಗಳು ಉರುಳಿದವು, ಲಗ್ನದ ವಯಸ್ಸು ಬಂತು. ಆವಾಗ ಮನೆಯೊಳಗ ತಂದೆ ತಾಯಿಗಳು ಹೇಳ್ತಾರೆ, ಈಶ್ವರ ಗೌಡನ
ಮತ್ತು ನಿನ್ನ ಲಗ್ನ ಮಾಡೋಣಪ್ಪ ಚನ್ನಬಸಗೌಡ ಹಿರಿಯನಾಗಿರುವಂತ ಈಶ್ವರಗೌಡ ಮತ್ತು ನಿನ್ನ ಲಗ್ನ ಮಾಡೋಣ ಅಂತಂದಾಗ ಚನ್ನ ವೃಷಭೇಂದ್ರ ಸ್ವಾಮಿಗಳು ಲಗ್ನದ ನಿರಾಕರಣೆ ಮಾಡಿಬಿಡ್ತಾರ. ಎಷ್ಟ ಹೇಳಿದ್ರು ಯಾರ ಕಡೆಯಿಂದ ಹೇಳಿಸಿದ್ರು ಲಗ್ನ ಆಗಾಕ ಒಪ್ಪಲಿಲ್ಲ. ಬಳಿಕ ಅನಿವಾರ್ಯವಾಗಿ ಈಶ್ವರಗೌಡರ ಒಬ್ಬರದೇ ಲಗ್ನ ಆಗ್ತೈತಿ. ನಂತರ ಸೊಸಿ ಬರ್ತಾಳು. ಮುಂದಿನ ದಿನಮಾನಗಳಲ್ಲಿ ಏನಾಗ್ತೈತಿ ಅಂತ ಕೇಳಿದ್ರೆ ಏನ್ ನಡೀತಿರಪ್ಪ, ಚನ್ನಬಸವಣ್ಣನವರ ಅಂದ್ರೆ ಚನ್ನ ವೃಷಭೇಂದ್ರ ಸ್ವಾಮಿಗಳ ತಂದೆಯವರೇನಿದ್ರಲ್ಲ ಸಾಹೇಬ ಗೌಡರು, ಅವರಿಗೆ ಆರಾಮ ಉಳಿಯಂಗಿಲ್ಲ. ಯಾವುದೋ ಒಂದು ಕಾರಣದಿಂದ ವಿಪರೀತ ಜ್ವರ ಬಂದು ಬಿಡ್ತಾವ. ಸತತ 14 ದಿವಸಗಳ ಪರ್ಯಂತರ ವಿಪರೀತ ಜ್ವರದ ಜ್ವಾಲೆ ಒಳಗೆ ಬೆಂದು ಹೋಗ್ತಾರೆ. 14 ದಿವಸಕ್ಕೆ ಹಿಂಗ ಪರಿಸ್ಥಿತಿ ಘಟಿಸ್ತೈತಲ್ಲ ಆ ಜ್ವರ ನೆತ್ತಿಗೇರೆ ಅವರು ಪ್ರಾಣನ ತ್ಯಾಗ ಮಾಡಿಬಿಡ್ತಾರೆ. ಯಾವಾಗ ಸಾಹೇಬ ಗೌಡರ ಪ್ರಾಣ ಹೋಯಿತು ಅನ್ನೋದು ಗೊತ್ತು ಮಾಡಿಕೊಂಡಂತ ಗುರವ ಗೌಡತಿ ಪತಿದೇವನ ಪಾದದ ಮ್ಯಾಲ ತಾನು ತಲೆಯ ನಿಟ್ಟು ಆಕಿನೂ ಪ್ರಾಣ ಬಿಟ್ಟು ಬಿಡ್ತಾರೆ. ಎಂತ ಪುಣ್ಯಾತ್ಮರು ಇವರು, ಏಕಕಾಲಕ್ಕನ ಧರ್ಮಸಮ್ಮತವಾಗಿ ಬದುಕನ್ನ ಸಾಗಿಸಿದಂತ ಧರ್ಮವಂತರಾದಂತ ದಂಪತಿಗಳ ಸಾವ ಬಂದು ಬಿಡ್ತದೆ. ಇಬ್ಬರದು ಕೂಡ ಅಂತ್ಯ ಸಂಸ್ಕಾರ ನಡೀತತಿ. 10 ಜನ ಕೂಡಿದ್ರು ಅವ್ರ ಅಂತ್ಯ ಸಂಸ್ಕಾರಕ್ಕೆ. 10 ಜನ ಕೂಡಿದ್ರಪ್ಪ ಅವ್ರ ಅಂತ್ಯ ಸಂಸ್ಕಾರ. ಹಾಂಗ ಸಾಗಿ ಬಂತು. ಒಂದು ಕಡೆ ಅವ್ರ ಅಂತ್ಯ ಸಂಸ್ಕಾರ ಮುಗಿತು, ಇಡೀ ಜನ ಅಳತಿದ್ರು. ಆವಾಗ ಚನ್ನ ವೃಷಭೇಂದ್ರ ಸ್ವಾಮಿಗಳು ಆ ಊರಿನ ಜನರಿಗೆ ಸಮಾಧಾನ ಮಾಡ್ತಾರೆ, ಯಾಕೆ ಅಳ್ತಿರಪ್ಪ, ಯಾಕೆ ಅಳ್ತಿರಪ್ಪ, ಎಲ್ಲರಿಗೂ ಹುಟ್ಟು ಸಾವುಗಳು ಸಹಜ, ಯಾಕೆ ಅಳ್ತಿರಪ್ಪ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗೆ ಹೇಳಿಲ್ಲ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ ತಥಾ ಶರೀರಾನಿ ವಿಹಾಯ ಜೀರ್ಣ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಹೇಯನ್ನ ಬಂಧುಗಳೇ ಕೇಳ್ರಿ, ಹೆಂಗ ಮನುಷ್ಯ ಹರಿದಿರುವಂತ ತನ್ನ ಹಳೆಯ ಬಟ್ಟೆಗಳನ್ನ ತ್ಯಾಗ ಮಾಡಿ ಹೊಸ ಬಟ್ಟೆಗಳನ್ನ ಹೆಂಗ ಧಾರಣ ಮಾಡ್ತಾನೋ ಹಂಗ ಈ ಜೀವಾತ್ಮ ತನ್ನ ಪೂರ್ವದ ಪ್ರಾರಬ್ಧ ಕರ್ಮ ಉಂಡ ತೀರಿಸಿದ ಬಳಿಕ ಹಳೆಯದಾದಂತ ದೇಹವನ್ನ ತ್ಯಾಗ ಮಾಡಿ ಪುನಃ ಹೊಸ ದೇಹಗಳನ್ನ ಧಾರಣ ಮಾಡ್ತಾನೋ. ಅಂದ್ರೆ ನಮ್ಮ ತಂದೆ ತಾಯಿಗಳು ತೀರ್ಕೊಂಡ್ರು ಸತ್ರು ಅಂತ ತಿಳ್ಕೋಬೇಡ್ರಿ, ಅವರು ಶರೀರಗಳ ಬದಲಾವಣೆ ಮಾಡಿದ್ದಾರೆ. ಶರೀರಕ್ಕೆ ಹುಟ್ಟು ಸಾವುಗಳು ಅದಾವೆ ಹೊರತು ಒಳಗಿರುವಂತಹ ಚೈತನ್ಯಕ್ಕೆ ಜೀವಾತ್ಮನಿಗೆ ಹುಟ್ಟು ಇಲ್ಲ ಸಾವು ಇಲ್ಲ, ಸಮಾಧಾನದಿಂದ ನಿಮ್ಮ ನಿಮ್ಮ ಮನೆಗೆ ಹೋಗಿರಿಪ್ಪ ಅಂತ ಎಲ್ಲರಿಗೂ ಸಮಾಧಾನ ಹೇಳಿ ಕಳಿಸಿಕೊಡ್ತಾರೆ. ಆ ಬಳಿಕ ಈಶತ್ವ ತಂದ್ರೆ ಹಿಂಗ ಆಗಬೇಕಂತ ಹುಕುಮ ಮಾಡಿ ಅದೇ ರೀತಿಯಾಗಿ ಅದು ನಡೆಯುವಂಗ ಮಾಡೋದು ಈಶತ್ವ. ಆ ಬಳಿಕ ವಶಿತ್ವ ತಂತಂದ್ರೆ ತನಗೆ ಬೇಕಾದುದನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳೋದು ಇದಕ್ಕ ವಶಿತ್ವ ಅಂತ ಕರೀತಾರೆ. ಇಂಥ ಅಷ್ಟು ಸಿದ್ಧಿಗಳು ಪ್ರಾಪ್ತಿಯಾಕವು. ಅದು ಎಷ್ಟು ಮಜಾ ಅದಾವ್ರಿ ಇವು ಬೇರೆ ಬೇರೆನ ಮಜಾರಿ ಇರ್ಬೇಕು. ಅದಾದ ಬಳಿಕ ಅವರಲ್ಲೇ ಪಂಚ ಪರುಷಗಳು ಅಂತಿದ್ದು, ಅಂದ್ರೆ ಅವರ ಹಸ್ತ ಪರುಷ ಹಸ್ತ, ಅವರ ವಾಣಿ ಪರುಷ ವಾಣಿ, ಅವರ ದೃಷ್ಟಿ ಅವರ ನೋಟ ಪರುಷ ನೋಟ, ಅವರ ಪಾದಗಳು ಅವರ ಚರಣ ಪರುಷ, ಅವರ ಮನಸ್ಸು ಪರುಷ. ಹಿಂಗಾಗಿ ಅವರು ಯಾರನ್ನ ಮುಟ್ತಾರೋ ಅವರು ಪರಿವರ್ತನೆ ಆಗಿ ಹೋಗ್ತಿದ್ರು. ಈಗ ಪರಶುಮಣಿ ಅಂತ ಕೇಳಿರ್ಬೇಕಲ್ಲ ನೀವು, ಪರಶುಮಣಿ ಏನ್ ಮಾಡ್ತತಿ, ಕೆಬ್ಬಣ್ಣಕ್ಕ ಅದ್ ಬಂದ ತಾಕಿತು ಅಂತಂದ್ರೆ, ಬೇಡ ಕೆಬ್ಬಣ್ಣ ಬಂದ ಅದಕ್ಕ ತಾಕಿತು ಅಂತಂದ್ರೆ ಆ ಕೆಬ್ಬಣದಲ್ಲಿ ಮಹಾ ಪರಿವರ್ತನೆ ಆಗಿ ಕೆಬ್ಬಣ ಹೋಗಿ ಬಂಗಾರ ಆಗಿ ಬಿಡ್ತೈತೆ. ಅದು ಕೆಬ್ಬಣ ಬಂಗಾರ ಆಕತ್ರಿ, ಬಂಗಾರ ಆಗ್ತತಿ ಕೆಬ್ಬಣ ಬಂಗಾರ ಆದಂಗ. ಪೂಜ್ಯ ಚನ್ನ ವೃಷಭೇಂದ್ರ ಮಹಾಸ್ವಾಮಿಗಳ ಹಸ್ತನೂ ಕೂಡ ಒಂದು ಪರುಷ ಆಗಿತ್ತು. ಹೌದ್ರಿ, ಹಾ. ಅವರು ಯಾರನ್ನ ಕೃಪಾ ಮಾಡಿ ಮುಟ್ತಿದ್ರೋ ಪಾಪಿ ಇದ್ದಂತ ಜನ ಪುಣ್ಯವಂತರಾಗಿ ಬಿಡ್ತಿದ್ರು. ಆ ಬಳಿಕ ಅವರು ವಾಣಿ ಪರುಷ ಆಗಿತ್ತು. ಅವರು ಯಾರಿಗೆ ಉಪದೇಶ ಮಾಡ್ತಿದ್ರೋ ಯಾರ ಜೊತೆಗೆ ಮಾತಾಡ್ತಿದ್ರೋ ಆ ವ್ಯಕ್ತಿ ನಾಸ್ತಿಕ ಇದ್ದ ಅಂತಂದ್ರೆ ಆಸ್ತಿಕ ಆಗಿ ಪರಿವರ್ತನೆಗೊಳ್ತಿದ್ದ. ದೇವಭಕ್ತ
ಅವರ ನೋಟನು ಪರುಷ ಆಗಿತ್ತು. ಅಂದ್ರೆ ಅವರು ಕರುಣಾದೃಷ್ಟಿಯಿಂದ ಯಾರನ್ನಾದರೂ ನೋಡಿದ್ರು ಅಂತಂದ್ರೆ ಆ ದುರ್ಗುಣಿ ಇದ್ದಾವ ಸದ್ಗುಣ ಸಂಪನ್ನನಾಗಿ ಬಿಡ್ತಿದ್ದ. ಅಷ್ಟೇ ಅಲ್ಲ, ಅವ್ರ ಪಾದನು ಕೂಡ ಪರುಷ ಆಗಿತ್ತು. ಯಾರು ಬಂದು ಅವರು ಪಾದ ಸ್ಪರ್ಶ ಮಾಡಿದ್ರು ಅಂತಂದ್ರೆ ಅಸಂಸ್ಕೃತರಾದಂತಹ ಜನ ಸುಸಂಸ್ಕೃತರಾಗಿ ಹೋಗ್ತಿದ್ರು. ಅವ್ರ ಮನಸ್ಸನು ಕೂಡ ಪರುಷ ಆಗಿತ್ತು. ಹೌದ್ರಿ, ಅವರು ಕುತ್ಕೊಂಡ ಯಾರನ್ನಾದರೂ ನೆನಪು ಮಾಡಿ ಇವ ಉದ್ಧಾರ ಆಗಲಿ ಅಂತ ಸಂಕಲ್ಪ ಮಾಡಿದ್ರೆ ಸಾಕು, ಆ ವ್ಯಕ್ತಿಯ ಭವಬಂಧನ ದೂರಾಗಿ ಅವ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವನ್ನ ಪಡೆದು ಬಿಡ್ತಿದ್ದ. ಇಂಥ ಸಾಮರ್ಥ್ಯವನ್ನ ಪಡ್ಕೊಂಡು ಲೋಕ ಕಲ್ಯಾಣಕ್ಕಾಗಿ ಚನ್ನವರ್ಷವೇಂದ್ರ ಮಹಾಸ್ವಾಮಿಗಳು ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಚನ್ನವರ್ಷವೇಂದ್ರ ಮಹಾಸ್ವಾಮಿಗಳು ಭಾರತ ದೇಶದ ಉದ್ದಗಲಕ್ಕೂ ಸಂಚರಿಸಿದಂತ ಮಹಿಮಾ ಪುರುಷರು. ಹೌದ್ರಿ, ಯಾವ ಸ್ಥಳದಲ್ಲಿ ಪವಿತ್ರವಾದ ಪುಣ್ಯಾರಣ್ಯ ಇರುವುದೋ, ಯಾವ ಸ್ಥಳದಲ್ಲಿ ನದಿಯ ತೀರ ಇರುವುದೋ, ಯಾವ ಸ್ಥಳದಲ್ಲಿ ಸುಂದರವಾದ ಸ್ಥಳಗಳಿರುವವೋ ಆಯಾಯ ಸ್ಥಳಗಳಲ್ಲಿ ಚನ್ನವೃಷಭೇಂದ್ರ ಮಹಾಸ್ವಾಮಿಗಳು ಸಮಾಧಿಯ ಸುಖವನ್ನು ಅನುಭವಿಸುತ್ತಿದ್ರು. ನಿರ್ವಿಕಲ್ಪ ಸಮಾಧಿ ಒಳಗೆ ಬಹಳ ಹೊತ್ತು ಅಲ್ಲೇ ಕುಂಡಿರ್ತಾ ಇದ್ರು. ಹೀಗಾಗಿ ಚನ್ನವೃಷಭೇಂದ್ರ ಮಹಾಸ್ವಾಮಿಗಳು ಒಲಿದು ಎಲ್ಲಿ ವಾಸ ಮಾಡ್ತಾರೋ ಎಲ್ಲಿ ನಿಲ್ತಾರೋ ಆ ಎಲ್ಲ ಸ್ಥಾನಗಳು ಪುಣ್ಯ ಸ್ಥಾನಗಳಾಗಿ ಬಿಡ್ತಿದ್ದು. ಎಲ್ಲ ತೀರ್ಥಗಳು, ಎಲ್ಲ ದೇವತೆಗಳು, ಎಲ್ಲ ಪುಣ್ಯಗಳು ಆ ಸ್ಥಾನದಲ್ಲಿ ಬಂದು ನೆಲೆಸಿ ಬಿಡ್ತಿದ್ದು. ಜನ ಬಂದು ದರ್ಶನ ತಗೊಂಡು ಉದ್ಧಾರ ಆಗಿಬಿಡ್ತಿದ್ರು. ಒಟ್ಟಾರೆ ಒಂದೇ ಮಾತಿನಾಗಿ ಹೇಳಬೇಕಂದ್ರೆ ಇಂಥ ಅಜ್ಜನಲ್ಲಿ ನಂಬಿಕೆ ಉಳ್ಳಂತ ಏನ ಜನ ಇದ್ರಲ್ಲ ಅವರೆಲ್ಲ ಭೋಗ ಮೋಕ್ಷ ಏನೆಲ್ಲ ಶ್ರೀ ಸಂಪತ್ತನ್ನ ಪಡ್ಕೊಂಡ್ರು. ಅದಕ್ಕೆ ಬ್ರಹ್ಮಾನಂದದಲ್ಲಿ ಬ್ರಹ್ಮ ಭಾವದಲ್ಲಿ ಸಂಚರಿಸುವಂತ ಅಜ್ಜನ ದರ್ಶನ ಮಾತ್ರದಿಂದ ಎಷ್ಟೋ ಜನ ಬ್ರಹ್ಮ ಹತ್ಯ ಮೊದಲಾದ ಪಾಪಗಳನ್ನ ಕ್ಷಣದಲ್ಲಿ ಕಳ್ಕೊಂಡು ಮುಕ್ತಿಯನ್ನ ಪಡೆದರು ಅಂತ ನಾವು ಹಿರಿಯರ ಬಾಯಿಯಿಂದ ಕೇಳ್ತೀವಿ. ಹೌದ್ರಿ, ಆದ್ರಿಂದ ಬಂಧುಗಳೇ ಇಂಥ ಮಹಾತ್ಮನ ನೋಡಿದಾಗ ನೀವು ವಂದಿಸಬೇಕೇ ಹೊರತು ನಿಂದಿಸಬಾರದು. ಹೌದಲ್ರಿ, ವಂದಿಸಿದೊಡೆ ಆಗಳೇ ಪುಣ್ಯ ಬರುವುದು, ನಿಂದಿಸಿದೊಡೆ ಆಗಳೇ ನಿಮಗೆ ಪಾಪ ಬಂದು ಬಿಡುವುದು. ಆದ್ದರಿಂದ ಅವರನ್ನು ವಂದಿಸಬೇಕೆ ಹೊರತು ನಿಂದಿಸಬಾರದು. ಮಹಾತ್ಮರು ಹೆಂಗಿರ್ತಾರು ಅಂತ ಕೇಳಿದ್ರೆ ದ್ವೈತ ಕಾನನವನು ಅದ್ವೈತಾಗ್ನಿಯಳು ಭಸ್ಮೀಭೂತವೆನಲ್ ಸುಟ್ಟು ಸಂಚರಿಸುವನು ಯೋಗಿ ಅಂತ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ಕೊಂಡು ಬರ್ತಾರೆ. ನೋಡ್ರಿ, ದ್ವೈತ ಕಾನನವನು ಅದ್ವೈತಾಗ್ನಿಯಳು ಭಸ್ಮೀಭೂತವೆನ್ನಲು ಸುಟ್ಟು ಲೋಕ ಕಲ್ಯಾಣಕ್ಕಾಗಿ ಸಂಚರಿಸುವನು ಅಂತ ಹೇಳ್ಕೊಂಡು ಬರ್ತಾರೆ. ಹಂಗ ಅಜ್ಜ ಲೋಕದುದ್ದಕ್ಕೂ ಸಂಚಾರ ಮಾಡಿದ. ಚನ್ನವೃಷಭೇಂದ್ರ ಸ್ವಾಮಿಗಳು ಯಾರ್ಯಾರ ಜೊತೆಗೆ ಕೂಡಿ ಆಡಿದರು ಅನ್ನೋದ್ರ ಬಗ್ಗೆ ನಿಮಗೊಂದು ಮಾತು ಹೇಳಬೇಕು ಅಂತಂದ್ರೆ, ಹುಬ್ಬಳ್ಳಿಯ ಜಗದ್ಗುರು ಸಿದ್ಧಾರೂಢರೊಡನೆ ಕೂಡಿ ಆಡಿದರು. ಜಡಿಸಿದ್ದ ಮಹಾಸ್ವಾಮಿಗಳ ಜೊತೆಗೂ ಅವರು ಕೂಡಿ ಆಡಿದರು. ಗರಗದ ಮಡಿವಾಳಪ್ಪನವರ ಜೊತೆಗೂ ಕೂಡಿ ಲೀಲಾ ಮಾಡಿದರು. ನವಲಗುಂದದ ನಾಗಲಿಂಗಪ್ಪನವರ ಜೊತೆಗೆ, ಶಿಶುನಾಳದ ಶರೀಫ ಸಾಹೇಬರ ಜೊತೆಗೆ, ಕಳಸದ ಗೋವಿಂದ ಭಟ್ಟರ ಜೊತೆಗೆ, ಬಾಳೆಕುಂದ್ರಿಯ ಅವಧೂತರಾದ ದತ್ತೋಪಂತರ ಜೊತೆಗೆ, ಅಷ್ಟೇ ಅಲ್ಲ ಅಜ್ಜನ ಸಮಕಾಲೀನದಲ್ಲಿ ಇರುವಂತ ಇನ್ನೊಬ್ಬ ಮಹಾತ್ಮ ಶ್ರೇಷ್ಠ ತತ್ವಜ್ಞಾನಿ ಬಕ್ಕಪ್ಪ ಸಾಧು ಅಂತ ಹೇಳಿ ಅಂಥ ಮಹಾತ್ಮರ ಜೊತೆಗೆ, ಬಳಗಾನೂರದ ಮರಿಸ್ವಾಮಿಗಳ ಜೊತೆಗೆ, ತವಗದ ಬಾಲಯ್ಯನವರ ಜೊತೆಗೆ, ಚಳ್ಳಗುರುಕಿ ಯರಿತಾತನವರ ಜೊತೆಗೆ, ಎಮ್ಮಿಗನೂರ ಜಡಿತಾತನವರ ಜೊತೆಗೆ ಕೂಡಿ ಆಡಿದಂಥ ಮಹಾತ್ಮರು ಚನ್ನವೃಷಭೇಂದ್ರ ಮಹಾಸ್ವಾಮಿಗಳು. ಆ ಬಳಿಕ ಅವರು ಎಲ್ಲೆಲ್ಲಿ ಸಂಚಾರ ಮಾಡಿದ್ರು ಅಲ್ಲೆಲ್ಲಿ ಮಠಗಳು ಆದು ಅನ್ನೋದಕ್ಕೆ ಒಂದು ಸಣ್ಣ ನಿಮಗೆ ಮಾತು ಹೇಳಬೇಕು ಅಂತಂದ್ರೆ, ಇಲ್ಲೇ ಹಾರುಗೇರಿಯಲ್ಲಿ ಚನ್ನವೃಷಭೇಂದ್ರ ಮಹಾಸ್ವಾಮಿಗಳ ಲೀಲಾ ಮಠ ಇಡೀ ಕರ್ನಾಟಕದೊಳಗನ ಪ್ರಸಿದ್ಧಿಯನ್ನು ಪಡೆದು ರಾರಾಜಿಸುತ್ತದೆ. ಅದಾದ ಬಳಿಕ ಮದನ ಭಾವಿ ಒಳಗೆ ಇನ್ನೊಂದು ಮಠ ಯಾವ್ದ್ರಿ, ಚನ್ನವೃಷಭೇಂದ್ರ ಸ್ವಾಮಿಗಳ ಮಠ. ಆ ಬಳಿಕ ಮೂರನೇದಾಗಿ ಭಾವಿಹಾಳದೊಳಗ ಒಂದು ಮಠ, ತೋಮನಟ್ಟಿ ಅನ್ನುವಂತ ಗ್ರಾಮದೊಳಗ ಒಂದು ಮಠ, ಹೀಗೆ ಅನೇಕ ಮಠಗಳನ್ನ ಅವರು ಸ್ಥಾಪನೆ ಮಾಡ್ತಾ ಸಂಚಾರ ಮಾಡಿದ್ರು.
ಆ ಬಳಿಕ ಬೆಳಗಾವಿಯಲ್ಲಿರುವ ಉತ್ತಮ ಅಧಿಕಾರಿಯಾದ ರುದ್ರಗೌಡರ ಬಂಗಲೆಯಲ್ಲಿ ಬಹಳ ದಿವಸ ಉಳ್ಕೊಂಡ್ರು. ಅವ ಉತ್ತಮ ಅಧಿಕಾರಿ ಆದ್ದರಿಂದ ಸಪ್ತ ಜ್ಞಾನ ಭೂಮಿಕೆಗಳನ್ನ ಆ ಪುಣ್ಯಾತ್ಮನಿಗೆ ಹೇಳಿ ಉದ್ಧಾರ ಮಾಡಿದರು. ಬಹುದಿನಗಳ ಪರ್ಯಂತರ ಅವರು ಲೋಕ ಕಲ್ಯಾಣಕ್ಕಾಗಿ ಸಂಚಾರ ಮಾಡುತ್ತಾ ಹಾರುಗೇರಿಗೆ ಬಂದು ನೆಲೆಸಿದರು. ಹಾರುಗೇರಿಗೆ ಬಂದ ನೆಲೆಸಿದಾಗ ಅನೇಕ ಭಕ್ತರಲ್ಲಿ ಅನೇಕ ಶಿಷ್ಯರಲ್ಲಿ ಒಬ್ಬನಾಗಿರುವಂತಹ ಪುಣ್ಯಾತ್ಮ ಯಾರು ಲಚ್ಚಪ್ಪ ಧರ್ಮಟ್ಟಿ ಅಂತ ಹೇಳಿದ್ದಾರೆ. ಲಚ್ಚಪ್ಪ ಧರ್ಮಟ್ಟಿ ಅವರು ಅಜ್ಜನ ಮುಂದೆ ತಮ್ಮ ಹೊಲಕ್ಕೆ ಹೋಗುದು ಬರುದು ಮಾಡ್ತಿದ್ರು. ಲಚ್ಚಪ್ಪ ಧರ್ಮಟ್ಟಿ ಅನ್ನುವಂತ ಪುಣ್ಯಾತ್ಮ ಇವರ ಭಕ್ತನೂ ಹೌದು ಶಿಷ್ಯನೂ ಹೌದು. ಅವರ ಅಪಾರವಾದ ಜಮೀನಿತ್ತು. ಆವಾಗ ದೇವರ ಕೊಂಡ ಸ್ವಾಮಿಗಳು ಅಂದ್ರೆ ಚನ್ನವೃಷಭೇಂದ್ರ ಸ್ವಾಮಿಗಳು, ಏ ಲಚ್ಚಪ್ಪ ನಮಗೂ ಒಂದ್ ಸ್ವಲ್ಪ ಜಾಗ ಕೊಡು ಮಠ ಮಾಡೋನು ಅಂತ ಅಂದ್ರು. ಆವಾಗ ಲಚ್ಚಪ್ಪ ಹೇಳ್ತಾನೆ, ಯಪ್ಪ ನಿನಗೆ ಎಷ್ಟು ಬೇಕು ಅಷ್ಟು ತಗೋಪ್ಪ, ಅಟ ಇಟ ಅನಬೇಡ, ನಿನಗೆ ಎಷ್ಟು ಬೇಕು ಅಷ್ಟು ತಗೋ ತಂದಾಗ ಚನ್ನವೃಷಭೇಂದ್ರ ಸ್ವಾಮಿಗಳು ತಮ್ಮ ಕೈಯಾಗಿ ಇರುವಂತ ಬೆತ್ತವನ್ನು ತಗೊಂಡು ಗೆರಿ ಕೊರದ್ರು. ಹೆಚ್ಚು ಕಡಿಮೆ 2 ಎಕರೆಗಿಂತಲೂ ಹೆಚ್ಚಿಗೆ ಭೂಮಿ ಆಗ್ತೈತೆ ಅದು, ಇಟ್ಟು ಜಾಗ ಬೇಕು ನೋಡೋ ನನಗೆ ಅಂತಂದ್ರು. ಯಪ್ಪ ತಗೊಂಡ ಬಿಡು ಅಂತ ಹೇಳಿಕ್ಯಾರೆ. ಆವಾಗ ಲಚ್ಚಪ್ಪ ಧರ್ಮಟಿ ಅಂತ ಪುಣ್ಯಾತ್ಮ ಅವರಿಗೆ ಆ ಭೂಮಿಯನ್ನ ದಾನ ಮಾಡಿಬಿಡ್ತಾನೆ. ಆ ಬಳಿಕ ಬಹುದಿನಗಳ ಪರ್ಯಂತರ ಅಲ್ಲಿರುವಂತ ಭಕ್ತರಿಗೆ ಅನೇಕ ಲೀಲೆಗಳನ್ನ ಅನೇಕ ಮಹಿಮೆಗಳನ್ನ ತೋರಿಸ್ತಾ ಬಹಳ ಜನರನ್ನು ಉದ್ಧಾರ ಮಾಡಿದರು, ಬಹಳ ಜನರನ್ನ ತಿದ್ದಿ ತೀಡಿದರು. ಬಳಿಕ ಒಂದು ಪ್ರಸಂಗ ಅಂತಂದ್ರೆ ನೋಡ್ರಿ, ದೇಹ ಬಿಡುವಂತ ಒಂದು ಪ್ರಸಂಗ ಬರ್ತದೆ. ಅಂತ್ಯ ಸಮಯ ಬಂತು. ಅಜ್ಜಿಗೆ ಅಂದ್ರೆ ಚನ್ನವೃಷಭೇಂದ್ರ ಸ್ವಾಮಿಗಳಿಗೆ ಬೆನ್ನದೊಳಗ ಬೆನ್ನ ಬ್ಯಾತಾಳ ಅನ್ನುವಂತ ಒಂದು ಹುಣ್ಣ. ಜನ ಬಹಳ ನೊಂದ್ಕೊಂಡ್ರು, ಅಪ್ಪಗ್ ಹಿಂಗಾತಲ, ನಮ್ಮಪ್ಪಗ್ ಹಿಂಗಾತಲ ಅಂತ ಅವರು ಶೋಕ ಮಾಡುವಾಗ ಅಳುವಾಗ ಅಜ್ಜಿ ಹೇಳಿದ, ಏನ್ರು ಯಾಕೆ ಅಳ್ತೀರಿ, ಇದು 9 ತೂತಿನ ಗಡಿಗೆ, ಇದಕ್ಕೆ ಇನ್ನೊಂದು ತೂತು ಬಿತ್ತಪ್ಪ, 10ನೇ ತೂತು ಬಿತ್ತು, ಏನ್ ದೊಡ್ಡ ಘಾತ ಆತು, ಆಗುದೇ ಎಷ್ಟು ಸಹಜ ನೋಡ್ರಿ ಅವ್ರು ಹೇಳುವ ಅಂದ್ರು. ಆದರೂ ಆ ಗಾಯ ಆ ನೋವು ಬಹಳ ವಿಪರೀತವಾದಂತಹದ್ದಿತ್ತು. ನಂತರದಲ್ಲಿ ಅವರ ಪರಮ ಭಕ್ತರಲ್ಲಿ ಅತ್ಯಂತ ಅಗ್ರಗಣ್ಯರು ಅಂತಂದ್ರೆ ಮದನ ಭಾವಿಯ ನೀಲಗಂಗಮ್ಮ. ಆಮೇಲೆ ಇನ್ನೊಬ್ಬಾಕಿ ಬೈಲಹೊಂಗಲದ ಬಸವಣ್ಣಮ್ಮ ಅಂತ ಹೇಳ್ತಾರೆ. ಇವರಿಬ್ರು ಅತ್ಯಂತ ಶ್ರೇಷ್ಠ ಭಕ್ತರು ಶಿಷ್ಯರು. ಅಪ್ಪನ ಕೃಪೆಯಿಂದ ತತ್ವಜ್ಞಾನವನ್ನು ಪಡ್ಕೊಂಡಂತ ಬಹಳ ದೊಡ್ಡ ತತ್ವಜ್ಞಾನಿಗಳು ಇದ್ರು. ಏನ್ ಮಾಡ್ತೀರಿ ಜನ, ಚನ್ನವೃಷಭೇಂದ್ರ ಸ್ವಾಮಿಗಳ ಪರಮ ಶಿಷ್ಯರಾದಂತ ಮದನ ಭಾವಿಯ ನೀಲಗಂಗಮ್ಮ ಮತ್ತು ಬೈಲಹೊಂಗಲದ ಬಸವಣ್ಣಮ್ಮನ ಜೊತೆಗೆ ಅವರು ಗುರು ಶಿಷ್ಯರ ಒಂದು ಭಾವದೊಳಗ ಕೂಡಿ ಆಡಿದ್ರೆ ಜನ ನಿಂದಾ ಮಾಡಿದ್ರು, ತಪ್ಪು ತಿಳ್ಕೊಂಡ್ರು. ಆವಾಗ ಒಂದು ಮಾತು ನಿಮ್ಗೆ ಹೇಳ್ತನು, ಜೀವನ್ ಮುಕ್ತಿ ವಿಲಕ್ಷಣ ಆನಂದವನ್ನ ಸದಾವಕಾಲ ಅನುಭವಿಸುವಂತ ಒಬ್ಬ ತತ್ವಜ್ಞಾನಿ ಇಂತ ಹೀನ ವಿಷಯಗಳಿಗೆ ಮೋಹಿಸುವುದು ಉಂಟೇನಪ್ಪ, ಅವ್ರಾಕೆ ಮೋಹಿಸ್ತ. ಅದಕ್ಕೆ ನಿಜಗೊಂಡ್ರು ಇಟ್ಟು ಚಂದ ಒಂದು ಪದ್ಯವನ್ನ ಬರೆದಾರೆ, ಆ ಪದ್ಯವನ್ನ ನೀವು ಕೇಳಬೇಕು. ಜ್ಞಾನಿ ಮೋಹಿ ಕುದಂದವಿ ಪರಮ ತತ್ವ, ಜ್ಞಾನಿ ಮೋಹಿ ಕುದಂದವಿ ತಾನೇ ನಿತ್ಯಾನಂದ ನಿಜ ರೂಪನೆ ನೀಪ, ತಾನೇ ನಿತ್ಯಾನಂದ ನಿಜ ರೂಪನೆ ನೀಪ, ಜ್ಞಾನಿ ಮೋಹಿ ಪುದಂದವಿ ಪರಮ ತತ್ವ, ಜ್ಞಾನಿ ಮೋಹಿ ಪುದಂದವಿ. ಈ ಪದ್ಯದಲ್ಲಿ ಹೇಳಿದ ಪ್ರಕಾರ ಚನ್ನವೃಷಭೇಂದ್ರ ಸ್ವಾಮಿಗಳು ಇರ್ತಿದ್ರು. ಚನ್ನವೃಷಭೇಂದ್ರ ಸ್ವಾಮಿಗಳಿಗೆ ಬೆನ್ನು ಬ್ಯಾತಾಳ ಆಗಿತ್ತು, ಹಾರುಗಿರಿಯಲ್ಲಿ ನೆಲೆಸಿದ್ರು ಅವರು. ಈ ಸುದ್ದಿಯನ್ನ ತಿಳ್ಕೊಂಡಂತ ಬಾವಿಹಾಳದ ಆಶ್ರಮದಲ್ಲಿ ಇರುವಂತಹ ನೀಲಗಂಗಮ್ಮ ಹಾರುಗೆರಿಗೆ ಕರಿಲಾಕ ಬರ್ತಾರೆ. ಯಪ್ಪ ಬಾವಿಹಾಳಕ್ಕೆ ಹೋಗು ನಡಿ, ಅಲ್ಲೇ ಬೆಳಗಾವಿ ಸಮೀಪ ಆಗತೈತಿ, ಸ್ವಲ್ಪ ಏನಾದ್ರೂ ಉಪಚಾರ ಮಾಡು ನಡಿ ಅಂತ ಬಂದು ಕರ್ಕೊಂಡು ಹೋಗ್ತಾರ. ಕರ್ಕೊಂಡು ಹೋಗುವಾಗ ಹಾರುಗೇರಿಯ ಜನ ಇಡೀ ಹೆಣ್ಮಕ್ಕಳು ಗಂಡ್ಮಕ್ಕಳು ಬಂದು ಅಜ್ಜನಿಗೆ ಬೀಳ್ಕೊಡ್ತಾರು, ಅಳ್ಕೋತ ಬೀಳ್ಕೊಡ್ತಾರು. ಹೌದ್ರಿ ಅಜ್ಜ, ಇನ್ ಯಾವಾಗ ಬರಾಮಪ್ಪ ಮತ್ತೆ ತಂದಾಗ
ನಾನು ಬರ್ತನು, ಯಾವತ್ತು ನಿಮ್ಮ ಹಂತೆಗೆ ನಾ ಇರ್ತನು, ಈ ದೇಹ ಹೋಗತೈತೆ, ಇದನ್ನ ಬಿಡ್ತನು, ಇನ್ನೊಂದು ದೇಹ ತಗೊಂಡು ಬರ್ತನು, ಇದನ್ನ ಭಾವಿಹಾಳದೊಳಗನ ಈ ಶರೀರ ಬಿಡ್ತನು, ಭಾವಿಹಾಳದಿಂದನ ಇನ್ನೊಂದು ಶರೀರ ತಗೊಂಡು ಬರ್ತನು. ಈಗ ನನಗೆ ಉಗ್ರ ರೂಪ ನೋಡಿರಿ ನೀವು, ನಮ್ದು ನಮ್ದು ರುದ್ರ ರೂಪ ನೋಡಿರಿ. ಈಗ ಇನ್ನೊಂದು ರೂಪ ನೋಡಕ್ರೆ ಅದು ಶಾಂತವಾದ ರೂಪ, ಅದನ್ನ ನಾನು ಬಂದಾಗ ನನ್ನ ಗುರುತ ಹಿಡಿಯಕ್ರೆ ಅಂತ ಹೇಳಿ ಅಜ್ಜ ಹಾರುಗಿರಿಯನ್ನ ಬಿಟ್ಟು ಭಾವಿಹಾಳಕ್ಕೆ ಹೋಗ್ತಾನೆ. ನಂತರದಲ್ಲಿ ಭಾವಿಹಾಳದಿಂದ ಅವ್ರನ್ನ ಕರ್ಕೊಂಡು ಬೆಳಗಾವಿ ಹೋಗ್ತಾರೆ. ಆ ಬೆಳಗಾವಿ ಒಳಗೆ ಡಾಕ್ಟರ್ ಹಿರೇಕಲ್ ಅಂತ ಹೇಳಿದರೆ ಬಹಳ ದೊಡ್ಡ ಶಸ್ತ್ರಚಿಕಿತ್ಸೆ ಮಾಡುವಂತ ಆಪರೇಷನ್ ಮಾಡುವಂತ ಬಹಳ ದೊಡ್ಡ ವೈದ್ಯರಿದ್ರು. ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋದ ಬಳಿಕ ಬೆಳಗಾವಿಗೆ ಅಜ್ಜ ತೋರ್ಸಾಕ ಬಂದಾನು ಅನ್ನೋ ಸುದ್ದಿಯನ್ನು ಕೇಳಿ ಬಾಳೆ ಕುಂದ್ರಿಯ ದತ್ತೋಪಂತ ಮಹಾರಾಜರು ಬರ್ತಾರೋ. ನಂತರ ಆಪರೇಷನ್ ಮಾಡುವಂತ ಒಂದು ವ್ಯವಸ್ಥೆ ಪ್ರಾರಂಭ ಆಗ್ತದೆ. ಆಪರೇಷನ್ ಮಾಡುವಾಗ ಅದು ಬಹಳ ದೊಡ್ಡ ಆಪರೇಷನ್ ಇತ್ತದು. ಹೌದ್ರಿ. ಹೀಗಾಗಿ ಅವರಿಗೆ ಭೂಲು ಕೊಡಬೇಕಾಗ್ತದೆ, ಸುಂದಿನ ಇಂಜೆಕ್ಷನ್ ಮಾಡಬೇಕಾಗತ್ತೆ. ಅದಕ್ಕೆ ಡಾಕ್ಟರ್ ಬಂದ್ ಕೇರಿ ಅಜ್ಜ ನಿನಗೆ ಸುಂದಿನ ಇಂಜೆಕ್ಷನ್ ಕೊಡ್ತನು, ನಿನಗೆ ಭೂಲು ಕೊಡ್ತನು, ಆ ಬಳಿಕ ಆಪರೇಷನ್ ಮಾಡ್ತನು ಅಂತಂದಾಗ ಹೇಳ್ತಾರೆ ಚನ್ನವೃಷಭೇಂದ್ರ ಸ್ವಾಮಿಗಳು, ಯಾಕಪ್ಪ ಇದಕ್ಕ್ಯಾಕೆ ಭೂಲು ಕೊಡ್ತಿ, ನೀ ಮಾಡುವಂಗ ಆಪರೇಷನ್ ಮಾಡು, ನಾನು ಸುಮ್ಮ ಇರ್ತನು ಅಂತಂದ್ರು. ಅವಾಗ ಡಾಕ್ಟರ್ ಹೇಳ್ತಾರ ಅಜ್ಜ ಅಷ್ಟು ಸರಳ ಇಲ್ಲದು, ಅದು ಒಮ್ಮೆಮ್ಮೆ ನೋವಿನ ಬಾಧೆಯಿಂದ ಪ್ರಾಣನು ಹೋದ್ರು ಹೋಗಬಹುದು, ಅದಕ್ಕ ನೀ ಹಂಗ ಮಾಡ್ಬೇಡ ಅಜ್ಜ, ಬಹಳ ದೊಡ್ಡ ಆಪರೇಷನ್ ಆಗತಿ ಅಂತಂದಾಗ ಇಲ್ಲಪ್ಪ ನೀ ಮಾಡು, ನೀ ಆಪರೇಷನ್ ಮಾಡು ಅಂತ ಹೇಳಿ ನೀಲಗಂಗಮ್ಮನ ಜೊತೆಗೆ ಬಾಳೆಕುಂದ್ರಿಯ ದತ್ತೋಪಂತ ಮಹಾತ್ಮರ ಜೊತೆಗೆ ಬ್ರಹ್ಮಾನುಸಂಧಾನ ಮಾಡುತ್ತಾ ಬ್ರಹ್ಮ ವಿಷಯಕವಾಗಿ ಚರ್ಚೆ ಮಾಡ್ಕೋತಾ ಇವ್ರು ಕುಂಡಿರ್ತಾರೋ. ಹಿಂದೆ ಡಾಕ್ಟರು ಬೆನ್ನಾಗ ಆಪರೇಷನ್ ಮಾಡ್ತಾರ. ಬಹಳ ದೊಡ್ಡ ಆಪರೇಷನ್. ಹೌದ್ರಿ. ಆಪರೇಷನ್ ಮುಗಿದ ಬಳಿಕ ಡಾಕ್ಟರ್ ಬಂದ ಚನ್ನ ವೃಷಭೇಂದ್ರ ಮಹಾಸ್ವಾಮಿಗಳ ಪಾದದ ಮ್ಯಾಲ ಬಿದ್ದು ಉಳ್ಳೇಡ್ತಾನ, ಯಜ್ಜ ಇಂಥ ಸಹನ ಮೂರ್ತಿಗಳನ್ನ ನಾ ಎಲ್ಲಿ ನೋಡ್ಲಿಲ್ಲ, ಎಂಥ ಮಹಾತ್ಮ ನೀನು ಅಂತಂದಾಗ ಅವಾಗ ಹೇಳ್ತಾರ ದೇವರು ಕೊಂಡ ಅಜ್ಜ ಚನ್ನ ವೃಷಭೇಂದ್ರ ಸ್ವಾಮಿಗಳು, ತನುವೀಗ ಆತ್ಮನಿಗೆ ಸಂಗತಿ ಇಲ್ಲವೆಂದೆಂದು. ಜೀವಾತ್ಮನಿಗೂ ಶರೀರಕ್ಕೂ ಏನೇನು ಸಂಬಂಧ ಇಲ್ಲಪ್ಪ, ಈ ಹುಟ್ಟು ಸಾವುಗಳು ಶರೀರಕ್ಕೆ ಅದಾವೆ ಹೊರತು ಒಳಗಿರುವಂತಹ ಚೈತನ್ಯಕ್ಕೆ ಇಲ್ಲ. ಹೀಗಾಗಿ ಜನನ ಮರಣಗಳು ದೇಹ ಧರ್ಮವಲ್ಲದೆ ಜಂಗಮಕ್ಕೆಲ್ಲಿಯದೋ, ಹಸಿವು ತೃಷೆಗಳು ಪ್ರಾಣದ ಧರ್ಮವಲ್ಲದೆ ಜಂಗಮಕ್ಕೆಲ್ಲಿಯದೋ, ಸುಖ ದುಃಖಗಳು ಮನೋಧರ್ಮವಲ್ಲದೆ ಜಂಗಮಕ್ಕೆಲ್ಲಿಯದೋ ಅಂತ ಹೇಳಿ ತಮ್ಮ ಸ್ವಸ್ವರೂಪದ ಸ್ಥಿತಿಯ ವರ್ಣನೆಯನ್ನು ಮಾಡ್ತಾರೆ. ಹೀಗಾಗಿ ಆಪರೇಷನ್ ಮುಗಿದ ಬಳಿಕ ಬಾವಿಹಾಳಕ್ಕೆ ಕರ್ಕೊಂಡು ಬರ್ತಾರು. ಕೆಲವೊಂದು ದಿವಸದ ನಂತರ ನೋಡ್ರಿ ದೇಹದ ಧರ್ಮ ಹುಟ್ಟು ಸಾವುಗಳು ಇದ್ದುದನೆ. ಅದಕ್ಕನುಸಾರವಾಗಿ 1932 ದೇಹವನ್ನು ತ್ಯಾಗ ಮಾಡುತ್ತಾರೆ. ಜೀವನದುದ್ದಕ್ಕೂ ಡುರ್ ಅಲಕ್ ನಿರಂಜನವೆಂಬ ಮಹಾಮಂತ್ರವನ್ನು ಅನ್ನುತ್ತಾ ಸಂಚರಿಸಿದ ಅಜ್ಜನವರು ದೇಹ ಬಿಡುವಾಗಲೂ ಡುರ್ ಅಲಕ್ ನಿರಂಜನ ಎನ್ನುತ್ತಾ ದೇಹ ಬಿಟ್ರು. ಈ ಮಂತ್ರದ ಅರ್ಥವೇನೆಂದರೆ ದುರ್ ಎಂದರೆ ಈ ಕಾಣುವ ನಾಮರೂಪಾತ್ಮಕವಾದ ಜಗತ್ತು, ಅಲಕ್ ಎಂದರೆ ಮನ ಇಂದ್ರಿಯಾದಿಗಳಿಗೆ ಅತೀತವಾದ, ನಿರಂಜನ ಅಂದರೆ ಪರಬ್ರಹ್ಮ. ಒಟ್ಟಾರೆ ಇದರ ಅರ್ಥ ಈ ಕಾಣುವ ನಾಮರೂಪಾತ್ಮಕವಾದ ಜಗತ್ತು ಮನ ಇಂದ್ರಿಯಾದಿಗಳಿಗೆ ಅತೀತವಾದ ಪರಬ್ರಹ್ಮವೇ ಇರುತ್ತದೆ. ಇಂಥ ಮಹಾಮಂತ್ರವನ್ನು ಅನ್ನುತ್ತಾ ದೇಹ ಬಿಡುತ್ತಾರೆ. ಭಾವಿಹಾಳದೊಳಗನ ಅವರ ಸಮಾಧಿ ಆಗ ಅಲ್ಲಿ ಅವರ ಸಮಾಧಿ ಆಗಿತ್ತಲ್ರಿ. ಹಾ, ಭಾವಿಹಾಳದೊಳಗನ ಅವರ ಸಮಾಧಿ ಆಯಿತು. ಅವರ ಸಮಾಧಿ ಆದ ಬಳಿಕ ಇನ್ನ ಇಲ್ಲೇ ಹಾರುಗೇರಿಗೆ ಅವರ ಮಠಕ್ಕೆ ನಂತರದಲ್ಲಿ ಪೀಠಾಧಿಕಾರಿಗಳು ಆಗಿ ಯಾರು ಬಂದ್ರು ಅನ್ನೋದು ಬಹಳ ಮಹತ್ವದ ವಿಷಯ. ಹೌದ್ರಿ. ಏನ್ರಿ ಅದಕ್ಕೆ ಒಟ್ಟಾರೆ ನಿಮಗೆ ಹೇಳಬೇಕು ಅಂತಂದ್ರೆ ಅವರ ನಂತರ ಈ ಮಠಕ್ಕೆ ಬಂದವರು ಅಂತ ಅಂದ್ರೆ ಹುಬ್ಬಳ್ಳಿಯ ಶ್ರೀ ಜಡಿಸಿದ್ಧ ಮಹಾಸ್ವಾಮಿಗಳು. ಚನ್ನ ವೃಷಭೇಂದ್ರ ಸ್ವಾಮಿಗಳು ಹೇಳಿದ್ರಂತ, ನನ್ನ ನಂತರದಲ್ಲಿ ಈ ಮಠಕ್ಕೆ ಜಡಿಸಿದ್ಧ ಸ್ವಾಮಿಗಳನ್ನ ತಂದೆ ಮಾಡಿಬಿಡ್ರಿ ಮೊದಲ ಹೇಳಿದ್ರೇನ್ರಿ ಹೇಳಿದ್ರಂತ. ಅದಕ್ಕೆ ಅಜ್ಜನ ಅಪ್ಪಣೆಯ ಪ್ರಕಾರ ಹುಬ್ಬಳ್ಳಿಯ ಶ್ರೀ ಜಡಿಸಿದ್ಧ ಮಹಾಸ್ವಾಮಿಗಳು ಲೀಲಾ ಮಠದ ಪೀಠಾಧಿಪತಿಗಳಾದರು. ಇವರು 1935 1950
ಈ ಮಠವನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸಿಕೊಂಡು ಬಂದರು. ನಂತರದಲ್ಲಿ 1950 ಶ್ರೀ ಜಡಿಸಿದ್ಧ ಮಹಾಸ್ವಾಮಿಗಳ ಶಿಷ್ಯರಾದ ವೇದಾಂತ ಕೇಸರಿ ಪೂಜ್ಯ ಶ್ರೀ ಶಂಕರಾನಂದ ಪರಮಹಂಸರು ಪೀಠಾಧಿಕಾರಿಗಳಾಗಿ ಬಂದರು. ತದನಂತರ ಶ್ರೀ ಶಂಕರಾನಂದ ಪರಮಹಂಸರ ಪರಮ ಶಿಷ್ಯರಾದ ಶ್ರೀ ಸದ್ಗುರು ಶಿವಾನಂದ ಪರಮಹಂಸರು ಬಂದರು. 1968 ಈ ಮಠದ ಪೀಠಾಧಿಪತಿಗಳಾದರು. ಅದರ ನಂತರ ವಿಶ್ವ ಕುಟುಂಬಿ ಶ್ರೀ ಶ್ರೋತ್ರಿಯ ಬ್ರಹ್ಮನಿಷ್ಠ ಪೂಜ್ಯ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು 1976 ಈ ಮಠದ ಪೀಠಾಧಿಪತಿಗಳಾಗಿ ಬಂದರು. ಅವರು ಬಂದ ನಂತರ ವೇದಾಂತ ಪರಿಷತ್ತು ಪ್ರಾರಂಭ ಆಯಿತು. ಏನ್ರಿ ವೇದಾಂತ ಪರಿಷತ್ತು ಪ್ರಾರಂಭ ಆಯ್ತಲ್ಲ, ಆ ವೇದಾಂತ ಪರಿಷತ್ತಿನ 25ನೇ ವರ್ಷದ ಬೆಳ್ಳಿ ಹಬ್ಬನು ಕೂಡ ಇದೇ ಸಂದರ್ಭದಲ್ಲಿ ನಡೀತತಿ. ಇಲ್ಲೇ ಇನ್ನೊಂದು ಗಮನಿಸಬೇಕಾದ ಮಾತೇನೆಂದರೆ, ಶ್ರೀ ಚನ್ನವೃಷಭೇಂದ್ರ ಮಹಾಸ್ವಾಮಿಗಳು ಹಿಂದೆ ಹೇಳಿದಂತೆ ಇಂದು ಶಾಂತ ಸ್ವರೂಪರಾದ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳ ರೂಪದಲ್ಲಿ ಬಂದಿದ್ದಾರೆ. ಅಲ್ಲದೆ ಅವರು ನುಡಿದ ಭವಿಷ್ಯವಾಣಿ ಏನಿತ್ತೆಂದರೆ, ಈ ಹಾರುಗೇರಿಯಲ್ಲಿ ಗಂಗಾ ಮಾತೆ ಸದಾ ಹರಿಯುತ್ತಾಳೆ, ಹಾಗೂ ವಿದ್ಯಾದೇವತೆಯಾದ ಸರಸ್ವತಿಯು ಸದಾ ಕುಣಿಯುತ್ತಾಳೆ ಎಂಬ ಮಾತವೂ ಕೂಡ ಸತ್ಯವಾಗಿದೆ. ಈ ಊರು ಸಮೃದ್ಧಿಯಾಗಿ ಬೆಳೆದಿದೆ, ಹಾಗೂ ಅನೇಕ ವಿದ್ಯಾಸಂಸ್ಥೆಗಳು ತಲೆ ಎತ್ತಿ ನಿಂತಿವೆ. ಬಹಳ ಸಂತೋಷ. ಎನ್ನ ಆತ್ಮೀಯ ಬಂಧುಗಳೇ, ನೀವೆಲ್ಲ ಇಂಥ ಪುಣ್ಯ ಭೂಮಿ ಹಾರುಗೇರಿಗೆ ಬರಬೇಕು. ಹಾರುಗೇರಿ ಒಳಗೆ ಬಹಳ ದೊಡ್ಡ ವೇದಾಂತ ಪರಿಷತ್ತ ನಡೀತದ. ಏನ್ರಿ ದಸರಾ ಆದ ಬಳಿಕ ಮರುದಿವಸನ ಪ್ರಾರಂಭ ಆಗಿಬಿಡ್ತೈತೆ ಅದು. ಈ ಸಲ ಶಿವಾನಂದ ಭಾರತಿ ಮಹಾಸ್ವಾಮಿಗಳ ಕರೆಗೆ ಓಗೊಟ್ಟು ನಮ್ಮ ಭಾರತದ ದಶ ದಿಕ್ಕುಗಳಿಂದ ಅನೇಕ ಮಹಾತ್ಮರು ಆಗಮಿಸ್ತಾ ಇದ್ದಾರೆ. ಅನೇಕ ಜಗದ್ಗುರುಗಳು, ಮಹಾಮಂಡಲೇಶ್ವರರು, ವಿರಕ್ತರು, ಸಂತರು, ಮಹಾಂತರು, ಸೂಫಿ ಸಂತರು, ಜೈನ ಧರ್ಮದ ಮುನಿಗಳು, ಎಲ್ಲ ಧರ್ಮದ ಪೂಜ್ಯ ಮಹಾನುಭಾವರು ಅಲ್ಲಿ ಆಗಮಿಸ್ತಾ ಇದ್ದಾರೆ. ಬಹಳ ದೊಡ್ಡ ವೇದಾಂತ ಪರಿಷತ್ತು ನಡೀತತಿ. ಅಷ್ಟೇ ಅಲ್ಲದೇ ಹಾರುಗೇರಿಗೆ ದೇವರಕೊಂಡ ಅಜ್ಜನವರು ಅಂದ್ರೆ ಚನ್ನವೃಷಭೇಂದ್ರ ಮಹಾಸ್ವಾಮಿಗಳು ಆಗಮಿಸಿ 100 ವರ್ಷ ತುಂಬುತ್ತಾವ. 1909 ಅವರು ಆಗಮಿಸಿದರು. ಅದಕ್ಕೆ ಇವತ್ತಿಗೆ ಒಂದು 100 ವರ್ಷ ಆಗ್ತಾ ಒಂದು ಬಳಿಕ ಅದರ ಶತಮಾನೋತ್ಸವನು ಕೂಡ ಅಲ್ಲಿ ನಡೀತತಿ. ಹೀಗಾಗಿ ಭವ್ಯವಾದ ಕಾರ್ಯಕ್ರಮ, ದಿವ್ಯವಾದ ಕಾರ್ಯಕ್ರಮ ನಾವು ನೀವು ನೋಡೋಣ. ಅದಕ್ಕೆ ಒಟ್ಟಾರೆ ಅಜ್ಜನ ಉಪದೇಶ ಇಡೀ ಲೋಕಕ್ಕೆ ಏನ್ ಇತ್ತು ಅಂತ ಕೇಳಿದ್ರೆ ಅದು ಮಹಾಲಿಂಗ ರಂಗರ ಒಂದು ಪದ್ಯದಿಂದನೇ ನಾವು ತಿಳಿಬೇಕು. ಒಟ್ಟಾರೆ ಅವ್ರು ಹೇಳ್ತಾರೆ, ಅಪ್ಪ ನೀವು ಮೌನದೊಳಗಿದ್ದುಕೊಂಡು ವ್ಯವಹಾರದಿಂದ ನಿವೃತ್ತರಾಗಿ ಬ್ರಹ್ಮಾನುಸಂಧಾನ ಮಾಡುತ್ತಾ ಜೀವನ್ ಮುಕ್ತಿ ವಿಲಕ್ಷಣ ಆನಂದವನ್ನು ಹೊಂದ್ರಿ ಅಂತ ಉಪದೇಶ ಮಾಡಿದ್ರಲ್ಲ, ಆ ಉಪದೇಶ ಈ ಪದ್ಯದ ಸಾರ ರೂಪವಾಗಿ ಐತಿ. ಆ ಪದ್ಯವನ್ನ ನೀವು ಕೇಳಬೇಕು. ಆ ಪದ್ಯ ಕೇಳ್ರಿ. ಮೌನದೋಳಿರುವೆಂದನು ಗುರುದೇವನು, ಮೌನದೋಳಿರುವೆಂದನು ಗುರುದೇವನು, ಮೌನದಿ ಬ್ರಹ್ಮ ತತ್ವವ ಸಾಧಿಸನ್ನುತ, ಮೌನದಿ ಬ್ರಹ್ಮ ತತ್ವವ ಸಾಧಿಸನ್ನುತ, ಜ್ಞಾನಮುದ್ರೆಯ ಕರಕಂಜದಿ ತೋರಿಸಿ, ಜ್ಞಾನಮುದ್ರೆಯ ಕರಕಂಜದಿ ತೋರಿಸಿ, ಮೌನದೋಳಿರು ಎಂದನು ಗುರುದೇವನು, ಮೌನದೋಳಿರು ಎಂದನು ಗುರುದೇವನು. ಈಗ ಈ ಪದ್ಯ ಕೇಳಿದ್ರಲ್ಲ, ಈ ಪದ್ಯದಂತೆ ನಾವು ನೀವು ನಡ್ಕೊಳ್ಳೋಣ. ಪರಮಾತ್ಮ ನಮ್ಮ ನಿಮ್ಮೆಲ್ಲರಿಗೆ ಸದ್ಬುದ್ಧಿಯನ್ನ ಕರುಣಿಸಲಿ. ಸದಾವಕಾಲ ಚನ್ನವೃಷಭೇಂದ್ರ ಮಹಾಸ್ವಾಮಿಗಳನ್ನೇ ಮೊದಲು ಮಾಡಿಕೊಂಡು ಆ ಪೀಠದ ಪರಂಪರೆಯಲ್ಲಿ ಬರುವಂತ ಎಲ್ಲ ಪೂಜ್ಯರ ಆಶೀರ್ವಾದನು ಕೂಡ ನಮ್ಮ ನಿಮ್ಮೆಲೆ ಇರಲಿ ಅಂತ ಹಾರೈಸ್ತಾ ಇವತ್ತಿನ ಈ ಸೇವೆಯನ್ನ ನಾವಿಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಈಗ ಚನ್ನವೃಷಭೇಂದ್ರ ಮಹಾಸ್ವಾಮಿಗಳ ಮಂಗಲ ಗೀತೆಯನ್ನು ಕೇಳಿ ನಾವು ಹೋಗೋಣ. ಜಯ ಮಂಗಲಂ ಚನ್ನವೃಷಭೇಂದ್ರನಿಗೆ, ಜಯ ಮಂಗಲಂ ಚನ್ನವೃಷಭೇಂದ್ರನಿಗೆ, ಜಯ ಮಂಗಲಂ ಗುರು ಸಾರ್ವಭೌಮನಿಗೆ, ಜಯ ಮಂಗಲಂ ಗುರು ಸಾರ್ವಭೌಮನಿಗೆ, ಜಯ
ವೃಷಭೇಂದ್ರನಿಗೆ ಜಯಮಂಗಲಂ ಚನ್ನ ವೃಷಭೇಂದ್ರನಿಗೆ.